हेलो नमस्कार वेलकम टू जी के बेस्ट वन चानल यार नम चल सब्सक्रैबी और तुम हृदय धन्यवाद इनू यार सब्सक्रैबी प्लस सब्सक्रैबी यह संचिकेल ना इतिहास विषय बुलेट पॉइंट्स नोड़ो इतने सी टी 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 के पी एस सी एस डी एफ डी के एस आई एस परीक्ष उपयुक्त वो बुलेट पॉइंट्स सो लेट्स स्टार्ट इट सामान्य वर्गीकरण प्राचीन भारत इतिहास अवधि एस्टप अरे प्रगतिहास संस्कृति टर्कर दाड़ी वरेगे प्राचीन भारत इतिहास रचने के संबंधित विपुल आधार कोरते कारण आधार अलभ्यते प्राचीन भारत निर्लक्ष्य भारतीय ऐतिहासिक निर्लक्ष्यद बग्गे टीकिसिद मुस्लिम इतिहासकार अथवा विद्वांस यारु अल्बोरुनी भारत ऐतिहासिक आधार प्रमुख विधगळु प्रांक्तन आधार बरवणिगे आधार प्रगतिहास संस्कृति सिंधू नागरिकते अध्ययन प्रमुख आधार प्रांक्तन आधार प्रगतिहासिक आधार व्याप्ति शिलायुगदिंद 12ने शतमानद शिलास्मारकगळवरेगे एंदु सामान्यवागि गुर्तिसलागिदे लिखित आधार ಲಭ್ಯವಿಲ್ಲದಾಗ ಇತಿಹಾಸಕಾರ ನೆರವಿಗೆ ಬರುವ ಪ್ರಮುಖ ಆಧಾರಗಳು ಪ್ರಾಕ್ತನ ಆಧಾರಗಳು ಪ್ರಾಚೀನ ಭಾರತದ ಇತಿಹಾಸ ರಚನೆಗೆ ಲಭ್ಯವಿರುವ ಬಹುಮುಖ್ಯ ಆಧಾರಗಳು ಅದೇ ಪ್ರಾಕ್ತನ ಆಧಾರಗಳು ಭಾರತದಲ್ಲಿ ಪ್ರಾಕ್ತನ ಆಧಾರಗಳನ್ನು ಹೊರತೆಗೆಯುವ ಪ್ರಯತ್ನಕ್ಕೆ ಉತ್ತೇಜನ ನೀಡಿದ ಘಟನೆ ರಾಯಲ್ ಏಷ್ಯಾಟಿಕ್ ಸೊಸೈಟಿಯ ಸ್ಥಾಪನೆ ರಾಯಲ್ ಎಸೆಟಿಕ್ ಸೊಸೈಟಿಯ ಸ್ಥಾಪನೆ ಮಾಡಿದವರು ಸರ್ ವಿಲಿಯಂ ಜೋನ್ಸ್ ಅದು 1783ರಲ್ಲಿ ಪ್ರಾಚ್ಯ ಸಂಶೋಧನಾ ಇಲಾಖೆ ಆರಂಭವಾಗಿದ್ದು 1862ರಲ್ಲಿ ಪ್ರಾಚ್ಯ ಸಂಶೋಧನಾ ಇಲಾಖೆ ಮೊದಲ ಮೇಲ್ವಿಚಾರಕ ಆಗಿ ಅಧಿಕಾರ ಪಡೆದವರು ಕನ್ನಿಂಗ್ಹ್ಯಾಮ್ ಪ್ರಾಚೀನ ಸ್ಮಾರಕಗಳ ಸಂರಕ್ಷಣಾ ಶಾಸನ ಜಾರಿಗೆ ಬಂದದ್ದು 1904ರಲ್ಲಿ ಲಾರ್ಡ್ ಕರ್ಜನ್ನಿಂದ ಸ್ಥಾಪಿತವಾದ ಪುರಾತತ್ವ ಇಲಾಖೆಯ ಮೊದಲ ನಿರ್ದೇಶಕರು ಸರ್ ಜಾನ್ ಮಾರ್ಷಲ್ ಹರಪ್ಪ ನಾಗರಿಕತೆ ಬಗ್ಗೆ ನಮಗೆ ದೊರೆಯುವ ವಿವರಗಳು ಅವುಗಳೆಂದರೆ ಅವಶೇಷಗಳು ಹರಪ್ಪ ಮತ್ತು ಮೆಹೆಂಜೊದಾರೋ ನಗರಗಳು ಬೆಳಕಿಗೆ ಬಂದದ್ದು ಉತ್ಖನನದಿಂದ ಶಾಸನಗಳ ಬಗ್ಗೆ ವ್ಯವಸ್ಥಿತವಾಗಿ ಅಧ್ಯಯನ ಮಾಡುವ ಶಾಖೆ ಶಾಸನ ಶಾಸ್ತ್ರ ಎಪಿಗ್ರಾಫಿ ಶಾಸನಗಳ ನಂಬಿಕಾಹರ ಮಾಹಿತಿಗಳ ಆಧಾರಗಳು ಎಂದ ಸಾರಿ ಶಾಸನಗಳು ನಂಬಿಕೆಗೆ ಅರ್ಹ ಮಾಹಿತಿಗಳ ಆಧಾರ ಎಂದವರು ವಿ ಎ ಸ್ಮಿತ್ ಭಾರತದ ಶಾಸನಗಳಲ್ಲಿ ಬಳಕೆಯಾದ ಪ್ರಮುಖ ಭಾಷೆಗಳು ಸಂಸ್ಕೃತ ಪಾಳಿ ಪ್ರಾಕೃತ ತಮಿಳು ತೆಲುಗು ಕನ್ನಡ ಇತ್ಯಾದಿ ಭಾರತದ ಶಾಸನಗಳ ರಚನೆಯಲ್ಲಿ ಬಳಕೆಯಾದ ಲಿಪಿ ಬ್ರಾಹ್ಮಿ ಮತ್ತು ಕುರೋಷ್ಟಿ ಮತ್ತು ಕರೋಷ್ಟಿ ಓದಲಾಗಿರುವ ಅತ್ಯಂತ ಪ್ರಾಚೀನ ಶಾಸನಗಳಲ್ಲಿ ಮುಖ್ಯವಾದ ಶಾಸನಗಳು ಅಶೋಕನ ಶಾಸನಗಳು ಭಾರತದ ಶಾಸನಗಳಲ್ಲೇ ಅತಿ ಪ್ರಾಚೀನವಾದದ್ದೆಂದು ನಂಬಲಾದ ಶಾಸನ ಸೊಹಾಗರ್ ಶಾಸನ ಸೊಹಾಗರ್ ಶಾಸನ ಅತಿ ಪ್ರಾಚೀನವೆಂದು ತಿಳಿಯುವುದಕ್ಕಿಂತ ಮೊದಲು ಭಾರತದ ಅತಿ ಪ್ರಾಚೀನ ಶಾಸನವೆಂದ ಶಾಸನ ಪಿಪ್ರವ ಶಾಸನ ಅಶೋಕನ ಶಾಸನಗಳ ಲಿಪಿ ಬ್ರಾಹ್ಮಿ ಮತ್ತು ಕರೋಷ್ಟಿ ದಕ್ಷಿಣ ಭಾರತದಲ್ಲಿ ದೊರೆತ ಅಶೋಕನ ಶಾಸನಗಳಲ್ಲಿ ಬಳಕೆಯಾದ ಭಾಷೆ ಬ್ರಾಹ್ಮಿ ಲಿಪಿ ಸಹಬಾಜ್ಗಿರಿ ಮತ್ತು ಮನ್ಸೇರ್ಗಳಲ್ಲಿ ದೊರೆತ ಅಶೋಕನ ಶಾಸನಗಳ ಲಿಪಿ ಕರೋಷ್ಟಿ ತನ್ನ ಪ್ರಜೆಗಳನ್ನು ಸ್ವಂತ ಮಕ್ಕಳಂತೆ ನೋಡಿಕೊಳ್ಳಬೇಕೆಂದು ರಜ್ಜುಕ್ ಎಂಬ ಅಧಿಕಾರಿಗಳಿಗೆ ತನ್ನ ಶಾಸನಗಳ ಮೂಲಕ ಸಾಮ್ರಾಟ ಇದು ಅಶೋಕನ ಬಗ್ಗೆ ತಿಳಿಸುತ್ತದೆ ಮಸ್ಕಿ ಶಾಸನವನ್ನು ಸಂಶೋಧಿಸಿದವರು ಬೆಡನ್ ಮಸ್ಕಿ ಶಾಸನವನ್ನು ಸಂಶೋಧಿಸಿದ್ದು ಕ್ರಿಸ್ತ ಶಕ
1915 ಶಿಲಾಶಾಸನಗಳ ರಾಜ ಅಥವಾ ಪಿತಾಮಹ ಎಂದು ಕರೆಯಲ್ಪಟ್ಟ ದೊರೆ ಅಶೋಕ. ಅಶೋಕನ ಶಾಸನಗಳನ್ನು ಮೊದಲ ಬಾರಿಗೆ ಓದಿದವರು ಜೇಮ್ಸ್ ಪ್ರೆನೆಸ್ 1837. ಗುಪ್ತರ ಕಾಲಕ್ಕಿಂತ ಮುಂಚಿನ ಬಹುತೇಕ ಶಾಸನಗಳ ಭಾಷೆ ಯಾವುದಾಗಿತ್ತು? ಪ್ರಾಕೃತ. ಗುಪ್ತರ ತರುವಾಯು ಶಾಸನಗಳ ರಚನೆಯಲ್ಲಿ ಬಳಕೆಗೆ ಬಂದ ಭಾಷೆ ಸಂಸ್ಕೃತ. ಬಹುತೇಕ ತಮ್ಮ ದೊರೆಗಳನ್ನು ಹೊಗಳಿ ಗುಣಗಾನ ಮಾಡಿ ಬರೆಯಲ್ಪಟ್ಟ ಶಾಸನಗಳನ್ನು ಪ್ರಶಸ್ತಿಗಳು ಎಂದು ಕರೆಯುವರು. ದೇವನಾಂಪ್ರಿಯ ಅಶೋಕ ಎಂಬ ಉಲ್ಲೇಖ ಒಳಗೊಂಡ ಕರ್ನಾಟಕದಲ್ಲಿ ದೊರೆತ ಶಾಸನ ಯಾವುದು? ಮಸ್ಕಿ ಶಾಸನ. ಕಳಿಂಗದ ದೊರೆ ಕಾರವೇಲನ ಸಾಧನೆಗಳು, ಆಡಳಿತದ ಬಗ್ಗೆ ತಿಳಿಸುವ ಶಾಸನ ಹಾತಿ ಗುಂಪ ಶಾಸನ. ಹಾತಿ ಗುಂಪ ಶಾಸನದ ಭಾಷೆ ಪ್ರಾಕೃತ. ಹಾತಿ ಗುಂಪ ಶಾಸನದ ಲಿಪಿ ಬ್ರಾಹ್ಮಿ ಲಿಪಿ. ಅದೇ ರೀತಿ ಹಾತಿ ಗುಂಪ ಶಾಸನ ದೊರೆತದ್ದು ಭುವನೇಶ್ವರ ಬಳಿಯ ಉದಯಗಿರಿ ಬೆಟ್ಟದಲ್ಲಿ. ಶಕಕ್ಷತ್ರಪ ರುದ್ರಧಾಮನ ಆಳ್ವಿಕೆಯ ಬಗ್ಗೆ ವಿವರ ನೀಡುವ ಶಾಸನ ಜುನಾಗಢ್ ಬಳಿಯ ಗಿರ್ನಾರ್ ಶಾಸನ. ಗುಪ್ತರ ಚರಿತ್ರೆ ಸಮುದ್ರಗುಪ್ತನ ಸಾಧನೆಗಳನ್ನು ವಿವರಿಸುವ ಶಾಸನ ಅಲಹಾಬಾದ್ ಸ್ತಂಭ ಶಾಸನ. ಅಲಹಾಬಾದ್ ಸ್ತಂಭ ಶಾಸನವನ್ನು ಕೆತ್ತಿಸಿದ ದೊರೆ ಸಮುದ್ರಗುಪ್ತ. ಅಲಹಾಬಾದ್ ಸ್ತಂಭ ಶಾಸನವನ್ನು ಕೌಶಾಂಬಿಯಿಂದ ಅಲಹಾಬಾದಿಗೆ ಸಾಗಿಸಿದ್ದು ಫಿರೋಜ್ ಶಾ ತುಗಲಕ್. ಅಲಹಾಬಾದ್ ಸ್ತಂಭ ಶಾಸನದ ಭಾಷೆ ಸಂಸ್ಕೃತ. 33 ಸಾಲುಗಳಿಂದ ಕೂಡಿದ ಒಂದೇ ಬೃಹತ್ ವಾಕ್ಯವನ್ನು ಒಳಗೊಂಡ ಶಾಸನ ಅಲಹಾಬಾದ್ ಸ್ತಂಭ ಶಾಸನ. ನೋಡಿ ಸ್ನೇಹಿತರೆ, 33 ಸಾಲುಗಳಿಂದ ಕೂಡಿದ ಒಂದೇ ಬೃಹತ್ ವಾಕ್ಯವನ್ನು ಒಳಗೊಂಡ ಶಾಸನ ಅಲಹಾಬಾದ್ ಸ್ತಂಭ ಶಾಸನ. ಇಮ್ಮಡಿ ಪುಲ್ಕೇಶಿಯ ದಿಗ್ವಿಜಯಗಳನ್ನು ವರ್ಣಿಸುವ ಶಾಸನ ಐಹೊಳೆ ಶಾಸನ. ಬಾದಾಮಿ ಚಾಲುಕ್ಯರ ಬಗ್ಗೆ ವಿವರಗಳನ್ನು ನೀಡುವ ಶಾಸನ ಐಹೊಳೆ ಶಾಸನ. ಐಹೊಳೆ ಶಾಸನವನ್ನು ರಚಿಸಿದವರು ರವಿಕೀರ್ತಿ. ಇವರ ಬಗ್ಗೆ ಸಂಪೂರ್ಣ ವಿವರಣವನ್ನು ನಮ್ಮ ಮುಂದೆ ಬರುವ ಒಂದು ಸಂಚಿಕೆಯಲ್ಲಿ ನೋಡ್ತಾವನ್ನ. ಇವಾಗ ಬರೀ ಆಧಾರಗಳನ್ನು ಅಷ್ಟೇ ನೋಡ್ತಾ ಇದ್ದೇವೆ. ಸೊ ನಾವು ಈ ವಿಡಿಯೋ ತಮಗೆ ಇಷ್ಟವಾಗ್ತಾ ಇದ್ದರೆ ದಯವಿಟ್ಟು ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಚಂದ್ರಗುಪ್ತನ ವಿಕ್ರಮಾದಿತ್ಯನ ಬಗ್ಗೆ ವಿವರಗಳನ್ನು ನೀಡುವ ಶಾಸನ ಮೆಹ್ರೌಲಿ ಕಬ್ಬಿಣದ ಸ್ತಂಭ ಶಾಸನ. ಅದೇ ರೀತಿ ಸ್ನೇಹಿತರೆ, ಉಳಿದ ಭಾಗವನ್ನು ಮುಂದಿನ ಒಂದು ಸಂಚಿಕೆಯಲ್ಲಿ ನೋಡೋಣ. ಸೊ ಈ ಒಂದು ವಿಡಿಯೋ ತಮಗೆ ಇಷ್ಟವಾಗುತ್ತೆ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಇತರರು ಕೂಡ ಶೇರ್ ಮಾಡಿ. ಧನ್ಯವಾದಗಳು ಸ್ನೇಹಿತರೆ.